ਸੁਣਨੇ ਕੇ ਸਾਥੀ ਦਾ ਅਵੇਲਾ ਸਮਾਜਿਕਵਾਗਿ ರಾಜಕಾರಣದಲ್ಲಿ ನಾವೆಲ್ಲ ಕೆಲಸ ಮಾಡೋದು ಅವ್ರ ಡೆತ್ ನೋಟ್ ಸಾರಾಂಶ ನನಗಿನ್ನ ತಿಳಿದಿಲ್ಲ. ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ರೆ ಅದು ಮಾತ್ರ ನಾನು ಬರಲೆ. ಅದು ಬಹಳ ಸೂಕ್ಷ್ಮದಂಥ ವ್ಯಕ್ತಿ. ಅವ್ರ ತಂದೆಯವರು ಕೂಡ ಹಿಂದೆ ನಮ್ಮ ಜೊತೆ ಶಾಸಕರಾಗಿದ್ದರು, ಇಬ್ಬರು ಸೋದರು ಎಮ್ ಎಲ್ ಸಿ ಆಗಿದ್ದರು. ಬಟ್ ಇಷ್ಟು ಧೈರ್ಯವನ್ನು ಕಳ್ಕೊಳ್ಳೋಂಥ ಯಾವುದಕ್ಕೆ ಕಳ್ಕೊಂಡ್ರು ಅಂಥೇಳಿ ನನಗೆ ಅರ್ಥ ಮಾಡ್ಕೊಳಕ್ಕಾಗ್ತಾಯಿಲ್ಲ. ನಾನಿಷ್ಟೇ ಹೇಳ್ತೇನೆ, ಅವರ ವೈಯಕ್ತಿಕವಾದ ವಿಚಾರನೋ ರಾಜಕಾರಣನೋ ಏನು ಒತ್ತಡ ಇತ್ತು ಏನೋ ಆಗಬಾರ್ದಾಗಿತ್ತು, ಆಗಿದೆ. ನನ್ನ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಮತ್ತು ಅವರ ದೊಡ್ಡ ಅನುಯಾಯಿಗೆ ಎಲ್ಲರೂ ಕೂಡ, ಅವರ ಬಂಧುಗಳಿಗೆಲ್ಲರೂ ಕೂಡ ಇದನ್ನು ತುಂಬುವಂಥ ಶಕ್ತಿ ತಡ್ಕೊಂಡು ಶಾಂತಿ ಸಿಗಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಸರ್, ನನ್ನ ಪರಿಸರದಲ್ಲಿ ನಡೆದಂಥ ಒಂದು ಘಟನೆಗೆ ದೇವೇಗೌಡರ ಸತ್ವ ಪರೀಕ್ಷೆ ಮಾಡೋಕ್ಕೆ ಹೋಗಿ ನಾವು ಇವತ್ತು ಅವ್ರನ್ನ ಕಳ್ಕೊಂಡ್ವಿ, ಈ ಹೀನಾಯ ರಾಜಕೀಯದಿಂದ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾದ್ರು ಅಂತ ಕುಮಾರಸ್ವಾಮಿ ಅವರು ನೋಡಿ. ಅವರು ಕುಮಾರಸ್ವಾಮಿ ಅವರ ವಿಚಾರಕ್ಕೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರ ನೋವನ್ನೆಲ್ಲ ಅವರಿದ್ದಾರೆ, ಯಾವುದೇ ಪಕ್ಷಕ್ಕಾಗಲಿ ಆಘಾತ ಆಗ್ತದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನಾನೇನು ಈ ವಿಚಾರದಲ್ಲಿ ಕಾಮೆಂಟ್ ಮಾಡಬಹುದು. ಸರ್, ದೇಶಾದ್ಯಂತ ಇದು ಹೊಸ ವೈರಸ್